ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದಲ್ಲಿ ಸದಾ ಭೀಕರ ಬರದ ಛಾಯೆ ಅನುಭವಿಸುವ ಕೊಪ್ಪಳ ಜಿಲ್ಲೆಯಲ್ಲಿ 2023 ಹಾಗೂ 24 ಸಾಲಿನಲ್ಲಿ ಭೀಕರ ಬರ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಬರ ಅನುಭವಿಸಿದ ರೈತರಿಗೆ ಹಗ್ಗ ಜಗ್ಗಾಟದ ಮಧ್ಯೆ ರಾಜ್ಯ ಸರ್ಕಾರ ಪರಿಹಾರ ನೀಡ್ತಾ ಇದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ರೈತರ ಭೂಮಿಗೆ ಪರಿಹಾರ ಸಿಕ್ಕಿದೆ ಹಾಗೂ ಇಲ್ಲಿನ ನಿಯಮಗಳಿಂದಾಗಿ ರೈತರು ಪರಿಹಾರದಿಂದ ವಂಚಿತವಾಗಿದ್ದಾರೆ. ಹೀಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವರ್ಷ ಸಂಪೂರ್ಣ ಬರ ಅನುಭವಿಸಿದೆ. 80% ಮಳೆ ಕೊರತೆಯಿಂದಾಗಿ ಮುಂಗಾರು ಹಾಗೂ ಹಿಂಗಾರು ಎರಡು ಬೆಳೆಗಳು ಹಾಳಾಗಿ ಹೋಗಿದೆ. ಮಳೆಯನ್ನೇ ನಂಬಿಕೊಂಡು ಕೃಷಿ ಮಾಡುವ ರೈತರಿಗೆ ಮಳೆ ಇಲ್ಲದೆ ಈಗಾಗಲೇ ಸಂಕಷ್ಟ ಅನುಭವಿಸಿದ್ದಾರೆ. ಪ್ರತಿ ಎಕರೆಗೆ ಕನಿಷ್ಠ 20-25 ಸಾವಿರ ಖರ್ಚು ಮಾಡಿದ್ದಾರೆ. ಆದರೆ ಮಳೆ ಕೊರತೆಯಿಂದ ರೈತರಿಗೆ ಒಂದು ನಯ ಪೈಸೆಯೂ ಕೂಡ ಕೃಷಿಯಿಂದ ಆದಾಯ ಬಂದಿಲ್ಲ. ಈ ಮಧ್ಯೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಹಗ್ಗ ಜಗ್ಗಾಟದ ಮಧ್ಯೆ ಈಗ ರೈತರಿಗೆ ಬೆಳೆ ಪರಿಹಾರ ನೀಡುತ್ತಿದ್ದಾರೆ. ಈ ಪರಿಹಾರವು ಎಲ್ಲ ರೈತರಿಗೆ ಸಿಗ್ತಾ ಇಲ್ಲ. ಚುನಾವಣೆಯ ಮಧ್ಯೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಿದೆ. ಆದರೆ ಬಹಳಷ್ಟು ರೈತರಿಗೆ ಈ ಬೆಳೆ ಪರಿಹಾರ ಸಿಕ್ಕಿಲ್ಲ. ಈ ಪರಿಹಾರಕ್ಕಾಗಿ ರೈತರು ಈಗ ಪರದಾಡುತ್ತಿದ್ದಾರೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ರೈತರು ಸದಾ ಸಂಪರ್ಕಿಸುತ್ತಾ ಇದ್ದಾರೆ. ಮಳೆಯಾದಾಗ ಬಿತ್ತನೆ ಮಾಡಿದ ನಂತರ ರೈತರು FIDಯಲ್ಲಿ ಬೆಳೆಯನ್ನ ದಾಖಲಿಸಿದ್ದಾರೆ. ಆದರೆ ಮಳೆಯಾಗದ ಹಿನ್ನೆಲೆ ಬೆಳೆಯನ್ನ ಹರಿದಿದ್ದಾರೆ. ಇನ್ನೂ ಕೆಲವರು ಮಳೆಯಾಗದ ಹಿನ್ನೆಲೆ ಬೆಳೆಯನ್ನ ಕತ್ತರಿಸಿದ್ದಾರೆ. ಆದರೆ ಬೆಳೆ ಪರಿಹಾರಕ್ಕಾಗಿ ಅಧಿಕಾರಿಗಳು ಸಮೀಕ್ಷೆ ಮಾಡಿದ್ದು ಆ ಸಂದರ್ಭದಲ್ಲಿ ಹೊಲದಲ್ಲಿ ಬೆಳೆ ಇಲ್ಲದೆ ಇರೋದು ಒಂದು ಕಾರಣ. ಒಂದು ವೇಳೆ ಬೇರೆ ಬೆಳೆ ಹಾಕಿದ್ರು ಕೂಡ ಬೆಳೆ ಬೇರೆಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಇನ್ನು ಕೆಲವರ ಪಹಣಿ ಆಧಾರ್ ಬ್ಯಾಂಕಿಗೆ ಸರಿಯಾಗಿ ದಾಖಲಾಗಿದೆ, ಪರಿಹಾರ ಸಿಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಕೂಡಲೇ ಸರ್ಕಾರ ಎಲ್ಲ ರೈತರಿಗೂ ಬರ ಪರಿಹಾರ ಆಗಬೇಕು ಎಂದರು. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಕುಕನೂರು ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಮುತ್ತಾಳ ಇವರ ನೇತೃತ್ವದಲ್ಲಿ ಖಂಡಿಸಿ ಕುಕನೂರು ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರು ಆದ ಅಶೋಕ್ ಶಿಗ್ಗಾಯಿ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಂಗಳವಾರ ದಿವಸ ಈ ಮನವಿ ಸಲ್ಲಿಸಲಾಗಿದೆ. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಅಶೋಕ ಶಿಗ್ಗಾಯಿ ಅವರು ಮನವಿಯನ್ನ ಮೇಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರ ರೈತರಿಗೆ ಪರಿಹಾರ ಹಾಕಲು ಆರಂಭಿಸಿದೆ. ಆದರೆ ಈ ಪರಿಹಾರ ಎಲ್ಲ ರೈತರಿಗೂ ತಲುಪಿಲ್ಲ. ಈಗ ರೈತರು ಮತ್ತೆ ಬಿತ್ತನೆ ಮಾಡಬೇಕು. ಪರಿಹಾರ ನೀಡಿದರೆ ಬೀಜ ಗೊಬ್ಬರ ಖರೀದಿ ಮಾಡಲು ಆಗತ್ತೆ ಅಂತ ರೈತ ಮುಖಂಡರು ಆದ ಅಣ್ಣಪ್ಪ ನರೇಗಲ್ ಇವರು ಮಾತನಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಪರಿಹಾರ ನೀಡಲಾಗ್ತಾ ಇದೆ. ಕೆಲವೊಂದು ತಾಂತ್ರಿಕ ತೊಂದರೆಯಿಂದ ಪರಿಹಾರ ನೀಡುವಲ್ಲಿ ವಿಳಂಬವಾಗ್ತಾ ಇದೆ. ಬೆಳೆ ಪರಿಹಾರದ ಬಗ್ಗೆ ಸಮಸ್ಯೆಗಳು ಇದ್ರೆ ಸಹಾಯವಾಣಿಗೆ ಸಂಪರ್ಕಿಸಿ ಅಂತ ಕೃಷಿ ಅಧಿಕಾರಿಗಳು ಹೇಳಿದ್ದಾರೆ. ಈ ವೇಳೆಯಲ್ಲಿ ಕೊಪ್ಪಳ ಜಂಟಿ ಕೃಷಿ ನಿರ್ದೇಶಕ ಅಧಿಕಾರಿಗಳು ಆದ ರುದ್ರೇಶಪ್ಪ ಇವರನ್ನ ಕೇಳಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 3.52 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ರು. ಅದರಲ್ಲಿ NDRF ನಿಯಮಾವಳಿಯಂತೆ 2.40% ಬೆಳೆಗೆ ಪರಿಹಾರ ನೀಡಬೇಕಾಗಿದೆ. ಆದರೆ ಇಲ್ಲಿಯ ತನಕ ನೀಡಿದ್ದು ಕೇವಲ 1.14 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಮಾತ್ರ ಪರಿಹಾರ ಹಣ ಜಿಮ್ಮೆ ಆಗಿದೆ. ರಾಜ್ಯ ಸರ್ಕಾರ ಮಧ್ಯಂತರ ಪರಿಹಾರವಾಗಿ 20.20 ಕೋಟಿ ಹಾಗೂ ಈಗ 82.67 ಕೋಟಿ ರೂಪಾಯಿ ಪರಿಹಾರ ಹಣ ಬಿಡುಗಡೆಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರೈತರು ಪರಿಹಾರದಿಂದ ವಂಚಿತವಾಗಿದ್ದಾರೆ. ಯಾವ ರೈತರಿಗೆ ಬರ ಪರಿಹಾರ ಬಂದಿರುವುದಿಲ್ಲ ಅಂತ ರೈತರನ್ನ ಗುರುತಿಸಿ ಬರ ಪರಿಹಾರವನ್ನ ಹಾಕಬೇಕು ಅಂತ ರೈತ ಸಂಘದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿ ಮಾಡಿದ್ದಾರೆ. ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಷಯ, ಕೊಪ್ಪಳ ಜಿಲ್ಲೆಯ ಎಲ್ಲಾ ರೈತರಿಗೆ ಪರಿಹಾರ ಹಾಕಬೇಕು ಹಾಗೂ ಮುಂಗಾರು ಬಿತ್ತನೆ ಬೀಜ ರೈತರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು. ಮಾನ್ಯರೇ, ನಾವು ಅಂದರೆ ರೈತ ನಾಲ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ಸಂಘದಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಲ್ಲಿ ಬರ ಪರಿಹಾರವನ್ನು ತಾವುಗಳು ಹಾಕಿದ್ದೀರಿ. ಇಂದು ನಮ್ಮ ಒಬ್ಬ ರೈತರಿಗೆ ಬಂದರೆ ಇನ್ನೊಬ್ಬ ರೈತರಿಗೆ ಬಂದಿರುವುದಿಲ್ಲ. ಸಂಬಂಧಪಟ್ಟ ಕಾರ್ಯಾಲಯಕ್ಕೆ ರೈತರು ಹೋಗಿ ನಮಗೆ ಪರಿಹಾರವನ್ನು ಬಂದಿರುವುದಿಲ್ಲವೆಂದು ಕೇಳಿದರೆ ಅಧಿಕಾರಿಗಳು ರೈತರ ನಾಳೆ ನಾಡದೆ ಬರುತ್ತೆ ಎಂದು ಹೇಳುತ್ತಿದ್ದಾರೆ. ಆದರೆ ಇನ್ನುವರೆಗೂ ರೈತರಿಗೆ ಬರ ಪರಿಹಾರ ಬಂದಿಲ್ಲ. ಅದಕ್ಕಾಗಿ ತಾವುಗಳು ಕೊಪ್ಪಳ ಜಿಲ್ಲೆಗೆ ತುರ್ತಾಗಿ ಬರ ಪರಿಹಾರವನ್ನು ಹಾಕಬೇಕೆಂದು, ಒಂದು ವೇಳೆ ಬರ ಪರಿಹಾರವನ್ನು ಹಾಕದಿದ್ದರೆ ಒಂದು ವಾರದೊಳಗಾಗಿ ಎಲ್ಲಾ ರೈತರು ಪ್ರತಿಭಟನೆ ಮಾಡಬೇಕಾಗುತ್ತದೆ. ಹಾಗೂ ಕೊಪ್ಪಳ ಜಿಲ್ಲೆಯ ಮಳೆಯಾಗಿದ್ದು ರೈತರಿಗೆ ಬೀಜ ಗೊಬ್ಬರಗಳನ್ನು ಮಾರ್ಕೆಟ್ನಿಂದ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕೆಂದು ತಹಶೀಲ್ದಾರ್ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದ. ಇದಕ್ಕೆ ಪ್ರತ್ಯಂತರ ಪರಿಹಾರ ಅಂತ 2000 ಹಾಕ್ಯಾರ. 2000 ಹಾಕಿದ್ರು ಕೂಡ ಇವತ್ತು ಯಾವ ರೈತರಿಗೆ ಒಬ್ರಿಗೆ ಬಂದ್ರು ಒಬ್ರಿಗೆ ಮುಟ್ಟಿಲ್ಲ. ಆಮೇಲೆ ಚುನಾವಣೆ ಚಲವತ್ತು 6-7 ಚುನಾವಣೆ ಚಲವಾದ ಹೊತ್ತಿನಾಗ ಅವಾಗ ಪರಿಹಾರ ಹಾಕಕ್ ಚಲವತ್ತು ಅದು ಕೂಡ ಇವತ್ತು ಒಬ್ರಿಗೆ ಬಂದ್ರು ಒಬ್ರಿಗೆ ಬಂದಿಲ್ಲ. ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರು ದುಡ್ಡು ಬಂದ್ರು ಕೂಡ ಇವತ್ತು ಅವ್ರು ಹಾಕಿಲ್ಲ. ಇವತ್ತು ಅದೇ ಸಿದ್ದರಾಮಯ್ಯ ಇಲ್ಲ ದಾವಣಗೆರೆಯಲ್ಲಿ ಇವತ್ತು 16,000 ಕೋಟಿ ಕೇಳಿದ್ವಿ, 3,000 ಕೋಟಿ ಹಾಕ್ಯಾರ ಅಂತೇಳಿ ಚಂಪಟ್ಟವ್ರಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದ್ರು ಅದ ಸಿದ್ದರಾಮಯ್ಯ ಅವರು. ಇವತ್ತು ಅದ ಸಿದ್ದರಾಮಯ್ಯ ಇವತ್ತು ಸರ್ಕಾರ ಹೊತ್ತು ಎಲ್ಲ ಹೊತ್ತು ಮುಗಿದ 3,000 ಕೋಟಿ ಎಲ್ಲಿ ಹೊತ್ತು
ಆ ದುಡ್ಡಾರ ಹಾಕ್ಬೋದಾಗಿತ್ತು. ಇವತ್ ಏನು ನಾವು ಬಂದಿಲ್ಲ, ನಿಮ್ಗೆ ಬಂದಿಲ್ಲ, ಒಂದು FLD ಸಜ್ಜಿಲ್ಲ, ನಿಮ್ ಬೆಳೆ ಸಮೀಕ್ಷೆ ಸರಿ ಇಲ್ಲ ಅಂತ ಒಂದು ಲೋಕಲ್ ಅಧಿಕಾರಿಗಳನ್ನು ಅದು ಹೇಳಂತ ವ್ಯವಸ್ಥೆ ಇಲ್ಲಿ ತಾಲೂಕಿನೊಳಗೆ ನಡೆದೈತಿ. ಅದ ಅದನ್ನೇನೈತಿ ಅಧಿಕಾರಿಗಳು ಅಂದ್ರೆ, ಇವತ್ತು ಮುಂಗಾರಿ ಬರಬಿತ್ತು, ಮುಂಗಾರಿ ಬರೋದಕ್ಕೆ ಹಿಂಗ ಬೆನ್ನಲ್ಲಿ ಹಿಂಗಾರಿನ ಬರಬಿದೈತಿ, ಹಿಂಗಾರಿ ಮುಂಗಾರಿ ಎರಡೂ ಬೆಳೆ ಆದ ಒಂದ ಬರ ಪರಿಹಾರ ಘೋಷಣೆ ಮಾಡೋ ಮುಂಗಾರಿಯಾಗ, ಹಿಂಗಾರಿಯಾಗಂತೂ ಬರ ಘೋಷಣೆ ಮಾಡಲಿಲ್ಲ ಇವರು. ಆ ಮುಂಗಾರಿ ಬರ ಪರಿಹಾರ ಆದ್ರೂ ಸರಿಯಾಗಿ ಕೊಡಕ್ತೇ ಇರಲ್ಲ. ಈ ಸಿದ್ಧ ಬಿತ್ತ ಚೆಲ್ವಾಗ್ಯಾವು, ಬೀಜ ಗೊಬ್ಬರ ಬರಕ್ಕ ತರಕ ತಗೊಳಕ ಎಲ್ಲ ವ್ಯವಹಾರ ಮಾಡಕ್ ರೈತರಿಗೆ ಬೇಕು. ಶೀಘ್ರದಲ್ಲಿ ಅದೇನೈತಿ ಹಾಕಂತ ವ್ಯವಸ್ಥೆ ಆದ್ರೆ ಸರಿ, ಇವತ್ತು ಆಗದೆ ಹಾಕದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟನ ಹಂಚಿಂತು. ನಾವು ಜಿಲ್ಲಾದ್ಯಂತಲ್ಲ ರಾಜ್ಯಾದ್ಯಂತ ಇದನ್ನ ಹಂಚಿಂತು. ಎಲ್ಲಿ ಯಾವ ಜಿಲ್ಲೆದ ಗಣ್ಯ ಆಗೈತಿ, ಯಾವ ತಾಲೂಕಿನ ಗಣ್ಯ ಆಗೈತಿ, ಅದನ್ನ ನೋಡಿ ನಾವು ಏನೈತಿ ಉಗ್ರವರ ಹೋರಾಟ ಮಾಡಕ್ ನಾವು ಸಿದ್ಧದೀವಿ ಅಂದ್ರೆ, ಈ ನಾವು ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗೆ ಮನವಿ ಅಂತ ಬರೆದಿವಿ. ಅದು ಈ ಶೀಘ್ರದಲ್ಲಿ ಅವ್ರು ಕಳಿಸ್ಕೊಡಂತ ವ್ಯವಸ್ಥೆ ಆಗ್ಬೇಕು, ಶೀಘ್ರದಲ್ಲಿ ಅದು ದೌಡ್ ಪರ ಪರ ಬರುವಂತ ವ್ಯವಸ್ಥೆ ಆಗ್ಬೇಕಂದ್ರೆ ಇವ್ರು ನಾವು ಸುತ್ತೂರು ತಹಸೀಲ್ದಾರ್ ಮೂಲಕ ನಮ್ಮ ಮನವಿ ಕಳಿಸ್ತೀವಿ. ಬರ ಪರಿಹಾರ ಕುರಿತು ಬಹಳಷ್ಟು ರೈತರಿಗೆ ಬರ ಪರಿಹಾರ ಬಂದಿಲ್ಲ, ಎಲ್ಲರಿಗೂ ಸಮನಾಗಿ ಬರ ಪರಿಹಾರ ಬೇಕೆಂದು ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಿದ್ರಿ. ತಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜನ ಸರ್ಕಾರ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಆದ ಮಲ್ಲಪ್ಪ ಗಡಾರ್ದ, ಗೋಡೆಪ್ಪ ಕೋಳೂರ್, ಮಲ್ಲಪ್ಪ ಅಬ್ಬಿಕೇರಿ, ಹನುಮಪ್ಪ ಕಾಡ್ರ, ಚೆನ್ನಪ್ಪ ಗುಂಡಬಾಳ್ ಇತರರು ಉಪಸ್ಥಿತರಿದ್ದರು.